एक हवाई जहाज के लिए यूपीए ने 540 करोड़ रुपए दिया, 520 करोड़ रुपए, 526 रुपए का एक हवाई जहाज। ಏನ್ ರಾಹುಲ್ ಗಾಂಧಿ, ನೀವು ಇಡೀ ದೇಶ ಪೂರ್ತಿ ಸಣ್ಣ ಮಗು ತರ ಮೋದಿ ಮೋಸ ಮಾಡ್ಬಿಟ್ರು, ರಫೇಲ್ ಅಲ್ಲಿ ಭ್ರಷ್ಟಾಚಾರ ಆಗ್ಬಿಡ್ತು ಅಂತ ಹೇಳ್ಕೊಂತಿರ್ತಾ ಇದ್ದೀರಾ. ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲೇ ಬಂದ್ಬಿಡ್ತು ಆಲ್ರೆಡಿ, ಏನು ರಫೇಲ್ ಅಲ್ಲಿ ಏನು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿ. ನಿಮ್ಗೆ ಗೊತ್ತಿರ್ಬೋದು, 2G ಸ್ಕ್ಯಾಮ್ ಆಯ್ತು, ಕೋಲ್ಗೇಟ್ ಸ್ಕ್ಯಾಮ್ ಆಯ್ತು, ಎಲ್ಲದ್ರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಟ್ರ. ಆದರೂ ಕೂಡ ಮೀಡಿಯಾದವ್ರು ಹೇಳ್ತಾರೆ ಮನಮೋಹನ್ ಮತ್ತೆ ಸೋನಿಯಾ ಗಾಂಧಿ ಅವರು ಏನು ತಪ್ಪಿಲ್ಲ ಅಂತ. ನೀವು ನಿಮ್ಮ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡಿರ್ಬೋದ, ಆದ್ರೆ ಏನು ಭ್ರಷ್ಟಾಚಾರ ಮಾಡದೇ ಇದ್ರೂ ಕೂಡ ಮೋದಿ ಕಳ್ಳ ಅಂತ ಹೇಳಿ ಬಿಂಬಿಸ್ತಾ ಇದ್ದೀರಾ. ನಾವೇನು ಓದಿಲ್ವಾ, ನಮ್ಗೇನು ಗೊತ್ತಾಗಿಲ್ವಾ ಯಾವ್ದು ಅನ್ಯಾಯ ಆಗಿದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಇದ್ರ ಮಧ್ಯೆ ನೀವು ಕ್ಯೂಟ್ ಕ್ಯೂಟ್ ಆಗಿ ಪ್ರಶ್ನೆ ಕೇಳ್ತೀರಾ, 36 ವಿದ್ಯುಮಾನಗಳಿಗಾಗಿ 126 ಬೇಕಲ್ಲ ಅಂತ. ಗೊತ್ತಿರಲಿ, ಬೇಕಾಗಿರೋ 126 250 ವಿದ್ಯುಮಾನಗಳು. ಯಾಕೆ ಗೊತ್ತಾ, 1963 2013 ತನಕ ನಾವು 1200 ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿದ್ವಿ. ಅದರಲ್ಲಿ 840 ಯುದ್ಧ ವಿಮಾನಗಳು ಅಪಘಾತಕ್ಕೀಡಾದ್ವು, 170 ಪೈಲಟ್ಗಳು ಸತ್ತೋದ್ವು. 2014 ನಿಮ್ಮೋರೆಯಾದ ಏಕೆ ಆಂಟೋನಿ ಹೇಳ್ತಾರೆ ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಹೇಳಿ. ಯಾಕೆ ದುಡ್ಡಿಲ್ಲ, ಯಾಕೆ ಅಂದ್ರೆ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅಲ್ಲಿ ನಿಮ್ಮ ಅಮ್ಮಗೆ ನಾವು ಚಾಪರ್ ಕೊಡ್ಸಿದ್ವಿ, 3600 ಕೋಟಿ ರೂಪಾಯಿಗಳು, 5 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಬಹುದು. ನಿಮ್ಮ ಆಡಳಿತಾವಧಿಯಲ್ಲಿ 62 ಜನ ಪೈಲಟ್ಗಳು ಸತ್ತೋದ್ರು, ಆಗ ನೀವು ಮಾತಾಡಲಿಲ್ಲ, ಈಗ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಇದೇನ್ರಿ ನಿಮ್ಮ ವಾದ ರಾಹುಲ್ ಗಾಂಧಿ, 36 ವಿಮಾನಗಳನ್ನೇ ಯಾಕೆ ನೀವು ಖರೀದಿ ಮಾಡಿದ್ದು, 126 ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದೀರಾ. ಹಾಗಾದ್ರೆ ನಿಮ್ಮ ಆಡಳಿತಾವಧಿಯಲ್ಲಿ ನೀವು ಖರೀದಿ ಮಾಡಿದ್ದೆಷ್ಟು, 0. ಹಾಗಾದ್ರೆ ಅದು ತಪ್ಪಲ್ವಾ? ತಪ್ಪು ತಾನೇ. ನಿಮ್ ಪ್ರಕಾರ ಕಡಿಮೆ ಖರೀದಿ ಮಾಡೋದೇ ಸ್ಕ್ಯಾಮ್ ಅಂತ ಹೇಳೋದಾದ್ರೆ ನಾನ್ ಹೇಳ್ತೀನಿ, ಜಾಸ್ತಿ ಖರೀದಿ ಮಾಡೋದ್ ಕೂಡ ಸ್ಕ್ಯಾಮ್ ಆಗುತ್ತೆ. ನಿಮಗೆ ನೆನಪಿದೆನಾ, ನವೆಂಬರ್ 2003 ಬೋರ್ಡ್ ಮೀಟಿಂಗ್ ಅಲ್ಲಿ ಏರ್ ಇಂಡಿಯಾದವರು ನಮಗೆ 28 ಪ್ಲೇನ್ಗಳು ಬೇಕು ಅಂತ ಹೇಳ್ತಾರೆ. ಆದ್ರೆ ನಿಮ್ಮವರೇ ಆದ ಪ್ರಫುಲ್ ಪಟೇಲ್ ಹೇಳ್ತಾರೆ 2004 28 ನಮಗೆ 68 ಕೊಡ್ತೀವಿ ಅಂತ 68 ಪ್ಲೇನ್ ಕೊಡ್ತಾರೆ. 40,000 crore ಸಾಲ ಆಗತ್ತೆ, 3,500 crore ಪ್ರತಿ ವರ್ಷ ಅವ್ರು ಇಂಟ್ರೆಸ್ಟ್ ಕಟ್ತಾರೆ. ಆ 3,500 crore ಒಂದ್ ವರ್ಷಕ್ಕೆ 5 ರಫೇಲ್ ಬಂದ ಹೋಗ್ಬಿಡ್ತಿತ್ತು. 10 ನೀವು ಕನ್ಸಿಡರ್ ಮಾಡಿದ್ರೆ 50 ರಫೇಲ್ ಯುದ್ಧ ಮಾರ್ಗಗಳು ಬಂದ್ಬಿಡ್ತಿತ್ತು. IAF ಅಲ್ಲಿ ಪೈಲಟ್ಗಳು ಸಾಯ್ತಾ ಇರಲಿಲ್ಲ, ಆರಾಮಾಗಿ ಓಡಿಸ್ಬೋದಿತ್ತು. ಇಷ್ಟಿದ್ದು ನೀವು ಹೇಳ್ತೀರಾ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ. ನೀವು ಕನ್ಸಿಡರ್ ಮಾಡಿ, 36 ಆಗಿದೆ, 126 ಬರ್ಬೇಕಾಗಿತ್ತು, 36 ಅಷ್ಟೇ ಖರೀದಿ ಮಾಡಿದ್ದೀರಾ ಅಂತೇಳಿ. ಹಾಗ ನೋಡಿದ್ರೆ ದೆಹಲಿಯ ಮೆಟ್ರೋ ಓಡಾಡಬೇಕಾಗಿದ್ದು 400 km, ಫೇಸ್ ಫಸ್ಟ್ ಅಲ್ಲಿ ಆಗಿದ್ದು 65 km, ಫೇಸ್ 2 ಅಲ್ಲಿ ಆಗಿದ್ದು 100 km. ಹಾಗೆ ಮೊದಲನೇ ಫೇಸ್ ಅಲ್ಲಿ 36 ಯುದ್ಧಮಾನಗಳು ಬಂದಿದೆ, ಎರಡನೇ ಫೇಸ್ ಅಲ್ಲಿ ಮಿಕ್ಕಿದ್ ಬರ್ಬೇಕಿದೆ. ಆದ್ರೆ ನೀವಂತೂ ಮಾಡಿದ್ದು 0 ತಾನೆ. ಇದಾದ್ಮೇಲೆ ನೀವು ಕೇಳ್ತೀರಾ, ಹೆಚ್ಎಎಲ್ ಜೊತೆ ಯಾಕೆ ನೀವು ರಫೇಲ್ ನ ರೆಡಿ ಮಾಡಿಸ್ಲಿಲ್ಲ ಅಂತ ಹೇಳಿ. 2012 ನೆನಪಿರಬಹುದು, ಡಸಾರ್ಟ್ ಜೊತೆ ನಿಮ್ ಮಾತುಕತೆ ಮುರಿದಿದೆ ಈ ವಿಚಾರಕ್ಕೆ. ಹೆಚ್ಎಎಲ್ ರಫೇಲ್ ಯುದ್ಧಮಾನಗಳನ್ನು ತಯಾರು ಮಾಡುತ್ತೆ, ಡಸಾರ್ಟ್ ಅದನ್ನ ಪರಿಶೀಲನೆ ಮಾಡಿ ಕನ್ಫರ್ಮೇಶನ್ ಕೊಡುತ್ತೆ ಅಂತ ಹೇಳಿ. ಡಸಾರ್ಟ್ ಇದನ್ನ ಒಪ್ಲಿಲ್ಲ, ಹೆಚ್ಎಎಲ್ ಪ್ಲೇನ್ ಗಳನ್ನ ತಯಾರು ಮಾಡಿದ್ರೆ ತಾನ್ಯಾಕ್ ಅದ್ರ ಜವಾಬ್ದಾರಿ ತಗೋಬೇಕು ಅಂತ ಹೇಳಿ ಡಸಾರ್ಟ್ ಹಿಂದಕ್ಕೆ ಬಂತು. ಗೊತ್ತಿರೋ ವಿಚಾರ, ಹೆಚ್ಎಎಲ್ ನ ಬಗ್ಗೆ ಮಾತಾಡೋದಾದ್ರೆ Sukhoi 30 18 ಇಂಜಿನ್ ಗಳಲ್ಲಿ ಸೆಕೆಂಡ್ ಹ್ಯಾಂಡ್ ಇಂಜಿನ್ ಆಗಿದೆ, ಈಗಲೂ ಕೂಡ ಅದು ಕ್ರ್ಯಾಶ್ ಆಗ್ತಾ ಇದೆ. ಇಂಥ ರೆಪ್ಯುಟೇಷನ್ ಇರೋದ್ರ ಜೊತೆಗೆ ಡಸಾರ್ಟ್ ಹೆಂಗ್ ಕೆಲಸ ಮಾಡಕ್ಕಾರು ಗೊತ್ತಿತ್ತು. 20 ತೇಜಸ್ಸುಗಳಿಗೆ ಆರ್ಡರ್ ಕೊಟ್ಟಿದ್ವಿ ನಾವು ಹೆಚ್ಎಎಲ್ಗೆ, ಅವ್ರು ಕೊಟ್ಟಿದ್ದೆಷ್ಟು ಗೊತ್ತಾ, ಕೇವಲ 10. ಇದನ್ನ ನಾನ್ ಹೇಳ್ತಾ ಇಲ್ಲ, ನಿಮ್ಮವರೇ ಆದ ಖರ್ಗೆ ಅವರು ಸಂಸತ್ನಲ್ಲಿ ಹೇಳಿರೋದು. ಒಂದು ಜಾಗ್ವಾನ್ ಜೆಟ್ಗಳು ಉನ್ನತೀಕರಣವಾಗಬೇಕಾಗಿತ್ತು, ಅದು 6 ಲೇಟ್ ಆಗಿತ್ತು. 25 Sukhoi ಬರಬೇಕಾಗಿತ್ತು, ಅದಿನ್ನೂ ಬಂದಿಲ್ಲ. ಇಷ್ಟೆಲ್ಲ ಪೆಂಡಿಂಗ್ ಇದ್ದು ನಾವು ಹೆಚ್ಚೆಲ್ಲಿ ಹೆಂಗ್ ಆರ್ಡರ್ ಕೊಡ್ತಾ ಇರುತ್ತೆ? ಯೋಚನೆ ಮಾಡ್ಬೇಕಲ್ವಾ ರಾಹುಲ್ ಗಾಂಧಿ. ಪಬ್ಲಿಕ್ ಸೆಕ್ಟರ್ ಕಂಪನಿ ಇದ್ದಲ್ಲಿ ಪ್ರೈವೇಟ್ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳೋದು ಯಾವ ನ್ಯಾಯ ಅಂತ ಕೇಳ್ತೀರಾ? ಅನಿಲ್ ಅಂಬಾನಿಗೆ 850 crore ಆಫ್ಸೆಟ್ ಕೊಟ್ಟಿದ್ದಾದ್ರೂ ಹೇಗೆ ಅಂತ ಕೇಳ್ತೀರಾ? ದೆಹಲಿ ಕಾಮಗಾರಿನ ನೀವು ರಿಲಯನ್ಸ್ ಕೊಟ್ರಿ, 1,000 crore, 5,000 crore, ಆಗ ನಿಮ್ಗೆ DMRC ನೆನಪಾಗ್ಲಿಲ್ವಾ? ಅಂಧೇರಿಯಿಂದ ಘಾಟ್ಕೋಪರ್ ವರೆಗಿನ ಬಾಂಬೆ ಮೆಟ್ರೋ ಕಾಮಗಾರಿ ಮೊತ್ತ 4,000 crore, ಅದರಲ್ಲಿ 69% ರಿಲಯನ್ಸ್ ಇನ್ಫ್ರಾದವರೇ ಆಗಿತ್ತು. ಆಗ ನಿಮಗೆ MMRDA ನೆನಪಾಗಿರ್ಲಿಲ್ವಾ? ದೆಹಲಿಯಿಂದ ಆಗ್ರಾದ 6 lane ಎಕ್ಸ್ಪ್ರೆಸ್ ವೇ ಮಾಡಿದ್ರಲ್ಲ, ಆಗ ನಿಮಗೆ NHAI ನೆನಪಾಗ್ಲಿಲ್ವಾ? ನೀವೇನಾದ್ರೂ ಕಾಂಟ್ರಾಕ್ಟ್ ಕೊಟ್ರೆ ಅದು PPP, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಅದೇ ಮೋದಿಜಿ ಏನಾದ್ರೂ 850 crore ಆಫ್ಸೆಟ್ ಅಲ್ಲಿ ಕೊಟ್ರೆ ಅದು ನಿಮಗೆ ಸ್ಕ್ಯಾಮ್ ಅನ್ಸ್ಬಿಡತ್ತೆ, ಕರೆಕ್ಟ್ ಅಲ್ವಾ? ನಿಮ್ಮ ತರ್ಕದ ಪ್ರಕಾರ ಮೋದಿಜಿ 850 crore ಆಫ್ಸೆಟ್ ನ ಅನಿಲ್ ಅಂಬಾನಿ ಕೊಟ್ಟಿದ್ದು, 850 crore ಅವನ ಜೋಬಲ್ಲಿ ಇಟ್ಟಿದ್ದು ಅಂತ ಆಗೋದಿದ್ರೆ ನಿಮ್ಮ ಆಡಳಿತಾವಧಿಯಲ್ಲಿ
ಇಪ್ಪತ್ತರಿಂದ 30,000 crore ಅನಿಲ್ ಅಂಬಾನಿಗೆ ವ್ಯವಹಾರ ಕೊಟ್ರಲ್ಲ ನೀವು, ಸೋನಿಯಾ ಗಾಂಧಿ ಏನ್ ಅದನ್ನೆಲ್ಲ ಅವ್ರ ಜೋಬಲ್ಲ ಹಾಕಿದ್ರು ಇಲ್ಲ ತಾನೇ? ಇರ್ಲಿ, ಇದೆಲ್ಲವೂ ಕಾಂಟ್ರಾಕ್ಟ್ಗಳು. ಇದೆಲ್ಲದಕ್ಕೂ ಅನಿಲ್ ಅಂಬಾನಿಗೆ ಸಾಲ ಸಿಕ್ಕಿದೆ. ರಿಲಯನ್ಸ್ ನೇವಲ್ಗೆ 9,000 crore, ರಿಲಯನ್ಸ್ ಇನ್ಫ್ರಾಗೆ 11,000 crore. ಯಾರಿಂದ ಕೊಟ್ಟಿದ್ದು? ಯಾರ ಸರ್ಕಾರ ಇತ್ತು ಅವಾಗ? ರಿಲಯನ್ಸ್ ಕಾಮ್ನ ಮೇಲೆ 12,439 crore ಸಾಲ ಸಿಕ್ಕಿದ್ದು ಯಾರ ಸರ್ಕಾರದ ಅವಧಿಯಲ್ಲಿ? ಸೋನಿಯಾ ಗಾಂಧಿ ಹಾರಾಡಲು ರಿಲಯನ್ಸ್ ಪ್ರೈವೇಟ್ ಜೆಟ್ ವಿಮಾನಗಳೇ ಬೇಕು, ಅಗಸ್ತ್ಯ ಚಾಪರ್ಗಳೇ ಬೇಕು. ಆದ್ರೆ ನಮ್ಮ ಐಎಫ್ ಜವಾನರು ಹೆಚ್ಎಎಲ್ ರೆಡಿ ಮಾಡಿರೋ ಏರ್ಕ್ರಾಫ್ಟ್ ಅಲ್ಲಿ ಹೋಗ್ಬೇಕಾ? ರಾಜೀವ್ ಗಾಂಧಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ, ಆದ್ರೂ ಕೂಡ ಇವರೆಲ್ಲ ವಿದೇಶಕ್ಕೆ ಹೋಗಿ ಚಿಕಿತ್ಸೆ ತಗೋತಾರೆ. ಇನ್ನು ರಾಹುಲ್ ಗಾಂಧಿ, ನೀವು ಕೇಂಬ್ರಿಡ್ಜ್ ಯೂನಿವರ್ಸಿಟಿಲಿ ನಿಮ್ ಎಜುಕೇಶನ್ ಮುಗಿಸ್ಕೊಂಡ್ಬಂದ್ರಿ, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ಬೇಕಾ? ನಿಮಗೆಲ್ಲ ಪ್ರೈವೇಟ್ದು, ನಮಗ್ ಮಾತ್ರ ಸರ್ಕಾರಿನ, ಇದು ಯಾವ ನ್ಯಾಯ ರಾಹುಲ್ ಗಾಂಧಿ? ಈ ವಿಚಾರದಲ್ಲೇ ಕಮ್ಯುನಿಸಂ ದುರ್ಗತವಿದೆ. ನನಗೊಂದು ಘಟನೆ ನೆನಪಿಗೆ ಬರ್ತಾ ಇದೆ. ನೆಹರು ಒಂದ್ಸರಿ JRD ಟಾಟಾನ ಮೀಟ್ ಮಾಡ್ತಾರೆ. ಆಗ ಏರ್ ಇಂಡಿಯಾ ಟಾಟಾ ಏರ್ಲೈನ್ಸ್ ಅಂತ ಇತ್ತು. JRD ಪ್ರಾಫಿಟ್ ಇಸ್ ಎ ಡರ್ಟಿ ವರ್ಲ್ಡ್ ಅಂತ ನೆಹರು ಯೋಚನೆ ಮಾಡಿ ಅದನ್ನ ರಾಷ್ಟ್ರೀಕೃತಗೊಳಿಸ್ತಾರೆ. ಟಾಟಾ ಏರ್ಲೈನ್ಸ್ ನ ರಾಷ್ಟ್ರೀಕೃತಗೊಳಿಸಿ ಏರ್ ಇಂಡಿಯಾ ಮಾಡ್ತಾರೆ ಅದನ್ನ. ಅದ್ರ ಪರಿಣಾಮ ಇವತ್ತು ಏರ್ ಇಂಡಿಯಾ ಪಾತಾಳದಲ್ಲಿದೆ. ವ್ಯಾಪಾರ ಮಾಡೋರೆಲ್ಲ ಕಳ್ಳ್ರೆ ಅನ್ನೋ ಭಾವನೆ ಕಮ್ಯುನಿಸ್ಟ್ರದ್ದು. ಯು ಪೀಪಲ್ ಲವ್ ಮನಿ ಬಟ್ ಯು ಜಸ್ಟ್ ಹೇಟ್ ಅರ್ನಿಂಗ್ ಇಟ್. ನಿಮ್ಮ ಜೀವನ ನಡೆದಿದ್ದೇ ಚಂದಾ ಹಣದಲ್ಲಿ, ಹಾಗಾಗಿ ವ್ಯಾಪಾರ ಮಾಡೋರೆಲ್ಲ ಕಳ್ಳರು ಅನ್ನೋದು ನಿಮ್ ಭಾವನೆ. ನೀವು ಮಾತ್ರ ಸಂತರು ಅಲ್ವಾ? ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ಈ ಅಂಕಿ ಸಂಖ್ಯೆಗಳನ್ನೆಲ್ಲ ಕೊಡ್ತಾ ಇದೀರಲ್ಲ, ಇದೆಲ್ಲ ಬರ್ತಾ ಇರೋದಾದ್ರೆ ಇಲ್ಲಿಂದ ಮನಮೋಹನ್ ಸಿಂಗ್ ಜಿ ಸರ್ಕಾರ ರಫೇಲ್ ಹವಾಯಿ ಜಹಾಜ್ 700 crore ಪ್ರತಿ ಹವಾಯಿ ಜಹಾಜ್ ಖರೀದಾ. ಏಕ್ ಹವಾಯಿ ಜಹಾಜ್ ಕೆ ಲಿಯೆ ಯುಪಿಎ ನೆ 540 crore ದಿಯಾ ಥಾ, 520 crore ಏಕ್ ಹವಾಯಿ ಜಹಾಜ್ ಕೆ ಲಿಯೆ ಯುಪಿಎ ನೆ 526 crore ಕಾ ಏಕ್ ಹವಾಯಿ ಜಹಾಜ್ ಖರೀದಾ. 526 crore ಒಂದು ರಫೇಲ್ ಯುದ್ಧ ವಿಮಾನ ಅಂದ್ರೆ ನನಗೆ 1,000 ಕೊಡಿಸ್ಬಿಡಿ ರಾಹುಲ್ ಗಾಂಧಿ, ನಂದೇ ಫಸ್ಟ್ ಆರ್ಡರ್ ತಗೊಂಡ್ಬಿಡಿ. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಕಾಜು ಬರ್ಫಿ ನಾವು ತಗೊಂತೀವಲ್ಲ ಅದೇ ಕೆಜಿಗೆ ಅಂದಾಜು 1,000 ಆಗುತ್ತೆ. ಇನ್ನು ರಫೇಲ್ ಯುದ್ಧ ವಿಮಾನ ನೀವು 526 ಅಂದ್ರೆ ನಂದೇ ಫಸ್ಟ್ ಆರ್ಡರ್ ತಗೊಂಡ್ಬಿಡಿ. ಯಾವುದೇ ಸಂಖ್ಯೆಗಳನ್ನ ಹಾಗೆ ತೇಲ್ಬಿಡದ. 1,600 crore ಎಲ್ಲಿಂದ ಬಂತು? 2016 ರಫೇಲ್ ಒಪ್ಪಂದದ ಒಟ್ಟು ಮೊತ್ತ 7.87 billion euro. ಅದರಲ್ಲಿ ಭಾರತಕ್ಕಾಗಿ ಡೆಸರ್ಟ್ ಮಾಡಲೊಪ್ಪಿದ ಕಸ್ಟಮೈಸೇಷನ್ಗಳ ಮೊತ್ತ 1.80 billion euro. ವಿಮಾನ ನಿರ್ವಹಣೆಗಾಗಿ ಮತ್ತು ಓವರ್ಆಲ್ಗಾಗಿ ನಿರ್ಮಿಸುವ ಎರಡು ಕೇಂದ್ರದ ವೆಚ್ಚ 1.80 billion euro. ಈ ಫೆಸಿಲಿಟಿ ಮಿಗ್ ವಿಮಾನಗಳಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಅದು ಕ್ರ್ಯಾಶ್ ಆಗ್ತಾ ಇತ್ತು. ಶಸ್ತ್ರಗಳಿಗಾಗಿನ ವೆಚ್ಚ 710 million euro. ಹೀಗಾಗಿ 36 ಅಸಜ್ಜಿತ ರಫೇಲ್ಗಳ ಒಟ್ಟು ಖರ್ಚು 3.46 billion euro. ಹಾಗಾಗಿ ಒಂದು ರಫೇಲ್ನ ಬೆಲೆ 91.1 million euro. ಇದು 2016 ಕರೆನ್ಸಿ ಬದಲಾವಣೆಯಲ್ಲಿ ಆಗುವುದು 670 crore. ನೀವು 2014 ಲೆಕ್ಕ ಒಪ್ಪಿಸುತ್ತಾ ರಫೇಲ್ ಡೀಲ್ ಏನ್ ಮಾಡಿದ್ರಲ್ಲ ಅದು 120 million ಅಂದ್ರೆ 746 crore. ಆದ್ರೆ ಮೋದಿಜಿ ಖರೀದಿ ಮಾಡಿರೋದು ಅದನ್ನ 670 crore. ಯಾರ್ದು ಕಡಿಮೆ? ನಿಮ್ದು 746 ಕಡಿಮೆನಾ 670 ಕಡಿಮೆನಾ? ನೀವೇ ಹೇಳಿ ನನಗೆ. ನೀವು 746 crore 670 crore ಕಡಿಮೆ ಅನ್ನೋದಾದ್ರೆ ನಾವು ಗಣಿತನ ಇನ್ನೊಂದ್ಸರಿ ಕಲಿಬೇಕಾಗತ್ತೆ. ನೆಹರೂಜಿ IIT ಶುರು ಮಾಡಿದ್ರು. IIT ಓದ್ದವರೆಲ್ಲ ಇವತ್ತು ಗೂಗಲ್ ಮತ್ತೆ ಮೈಕ್ರೋಸಾಫ್ಟ್ CEO ಆಗಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಬೇಜಾರ್ ಅಂದ್ರೆ ನೆಹರು ಪರಿವಾರದವರಿಗೆ ಬೇಸಿಕ್ ಮ್ಯಾಥ್ಸ್ ಗೊತ್ತಾಗ್ತಿಲ್ಲ, ಬೇಸಿಕ್ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಾಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ಇದೊಂಥರ ಮೈ ನಡುಕ ಹುಟ್ಟುವಂತ ವಿಚಾರಗಳು. ಇನ್ನು ಮೀಡಿಯಾದವರು, ನೀವು 700 ಹೇಳಿ, 1,400 ಹೇಳಿ, 1,600 ಹೇಳಿ, ನಿಮ್ಮನ್ನ ಪ್ರಶ್ನೆನೆ ಮಾಡಲ್ಲ. ಯಾಕೆ ಅಂದ್ರೆ ಮೀಡಿಯಾದವರಿಗೆ ನೀವು ಪ್ರಶಸ್ತಿಯನ್ನು ಮೂಳೆ ಮೇಸ್ತು ಬಿಟ್ಟಿದ್ದೀರಾ. ಬರ್ಕಾ, ರಾಜ್ದೀಪ್, ವಿನೋದ್ ದುವಾ 2008. ಇನ್ನು ಶೇಖರ್ ಗುಪ್ತಾ ಅಂತೂ ಮಾತೇ ಆಡಲ್ಲ ಆ ಮನುಷ್ಯ. ಇದೆಲ್ಲ ನೋಡಿದಾಗ ನನಗೆ ಅನ್ಸುತ್ತೆ ಮೋದಿಜಿ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ರು. ಆದ್ರೆ ರಾಹುಲ್, ನಾನು ಒಪ್ತೀನಿ, ಮೋದಿಜಿಯಿಂದ ತಪ್ಪಂತೂ ಆಗಿದೆ. ಈ ಮೊದಲು ಬೊಫೋರ್ಸ್ ಆಗಿತ್ತು, ಅದ್ರ ದಲ್ಲಾಳಿ ಕೊತ್ರಾಚಿ. ಜನ ಹೇಳೋ ಪ್ರಕಾರ ಕೊತ್ರಾಚಿ ತೊಡೆ ಮೇಲೆ ನೀವು ಆಡ್ ಬೆಳೆದಿದ್ದಂತೆ. ಅಗಸ್ಟಾ ವೆಸ್ಟ್ಲ್ಯಾಂಡ್ ನ ಕ್ರಿಸ್ಟಿಯನ್ ಮೈಕೆಲ್ ಭಾರತದ ಮೀಡಿಯಾನ ಮ್ಯಾನೇಜ್ ಮಾಡೋದಕ್ಕೆ ಖರ್ಚು ಮಾಡಿರೋ ಒಟ್ಟು ವೆಚ್ಚ 61 crore. ಆದ್ರೆ ನೋಡಿ,
ರಫೇಲ್ ಖರೀದಿ ಯಾವುದೇ ದಲ್ಲಾಳಿ ಇಲ್ಲದೆ ನಡೆದ ಮೊಟ್ಟ ಮೊದಲನೇ ವ್ಯಾಪಾರ. ಹಾಗಾಗಿ ನಿಮ್ ಮನೋವೇದನೆ ನನಗೆ ಅರ್ಥ ಆಗತ್ತೆ. ಅದಕ್ಕೆ ಮೋದಿಜಿಯಿಂದ ಖಂಡಿತ ತಪ್ಪಾಗಿದೆ. ರಫೇಲ್ ಖರೀದಿ ಮಾಡಾದ್ಮೇಲೆ ಸೀದಾ ಹೋಗಿ ಮೋದಿಜಿಯವರು ನಿಮ್ಮ ಅಮ್ಮನ ಚರಣಗಳಿಗೆ ಹೋಗಿ ಹಣ್ಣುಕಾಯಿ ಹರಪಿಸಿ ಅದೇನು ಪ್ರೊಸೀಜರ್ ಇತ್ತಲ್ಲ ಮೊದಲಿಂದ ನಡ್ಕೊಂಡ್ ಬಂದಿರೋದು ಅದನ್ನ ಫಾಲೋ ಮಾಡಬೇಕಾಗಿತ್ತು. ಮೋದಿಜಿ ಅದ್ಯಾವುದನ್ನು ಫಾಲೋ ಮಾಡಲಿಲ್ಲ. ಭಾರತದಲ್ಲಿ ರಕ್ಷಣಾ ಒಪ್ಪಂದಗಳಲ್ಲಿ ನಡೆದುಕೊಂಡು ಬಂದ ಪರಂಪರೆಗಳನ್ನು ಮೋದಿ ಪಾಲಿಸಬೇಕಾಗಿತ್ತು. ಆದ್ರೆ ಅವ್ರ ಅದ್ಯಾವುದನ್ನು ಪಾಲಿಸಲಿಲ್ಲ. ಯಾವ ದಲ್ಲಾಳಿನೂ ಅವ್ರ ಈ ವ್ಯವಹಾರದಲ್ಲಿ ಇಟ್ಕೊಳ್ಲಿಲ್ಲ. ಅದಕ್ಕೆ ಮೋದಿಯಿಂದ ತಪ್ಪಾಗಿದೆ. ಆದ್ರೆ ಅವ್ರು ಸ್ಕ್ಯಾಮ್ ಮಾಡಲಿಲ್ಲ. ಆದ್ರೆ ನಿಮ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇಷ್ಟೊಂದು ಪ್ರಭಾವಿತವಾಗಿದೆ. ನೀವು ಅನ್ಕೊಂಡಿದ್ದೆಲ್ಲ ನೀವು ಜನರಿಗೆ ನಂಬಿಸ್ಬಿಡಿ. ಅಲ್ಲಿ ಸತ್ಯ ಇದೆಯೋ ಇಲ್ವೋ, ನೀವ್ ಏನೇನ್ ಅನ್ಕೊಬೇಕೋ ಅದನ್ನೆಲ್ಲ ಜನರಿಗೆ ನಂಬಿಸ್ಬಿಡಿ. ನೀವು ಇಷ್ಟಾಗಿಯೂ ನಿಮ್ಮ ಸಂಶಯ 36 ರಫೇಲ್ ಯಾಕೆ 126 ಯಾಕಿಲ್ಲ ಅನ್ನೋದೇ ಆದ್ರೆ ಅದಕ್ಕೊಂದು ದಾರಿ ಇದೆ, ಹೇಳ್ತೀನಿ ಕೇಳಿ. ನಿಮ್ಮ ಪಕ್ಷದ ಸಂಸದರೇ ಒಬ್ರಿದ್ದಾರೆ, ರಾಜಗೋಪಾಲ್ ವಿಜಯವಾಡ ಅಂತ ಹೇಳಿ. ಅವ್ರದ್ದು ಒಂದು ಕಂಪನಿ ಇದೆ, ಲ್ಯಾಂಕೋ ಅಂತ ಹೇಳಿ. 44,000 ಕೋಟಿ ಸಾಲ ಮಾಡಿದ್ದಾರೆ ಅವ್ರ ಬ್ಯಾಂಕ್ ಅಲ್ಲಿ. ಅದು ಈಗ NPA ಆಗಿದೆ. ಆ ಸಾಲನ ನೀವು ವಾಪಸ್ ತಗೊಳ್ಳಿ, ನಿಮ್ಮೇ ಪಕ್ಷ ತಾನೇ. ಆ ವಾಪಸ್ ತಗೊಂಡಿರೋ ಮೊತ್ತದಲ್ಲಿ ನಾವು 30 ಯುದ್ಧ ವಿಮಾನಗಳನ್ನ ಖರೀದಿ ಮಾಡಬಹುದು. ಆಗ ಒಟ್ಟಿಗೆ ಅದು 66 ಯುದ್ಧ ವಿಮಾನಗಳಾಗತ್ತೆ. ಮತ್ತೆ ಆಗ್ತಡ ಪ್ರಾರಂಭ ಮಾಡಿ. ರಾಹುಲ್ ಗಾಂಧಿ, ನಿಮಗೆ 47 ವರ್ಷ ಆದ್ರೂ ನಿಮ್ ಪಾರ್ಟಿಯವ್ರು ಮಾತ್ರ ನಿಮ್ಮನ್ನ ಚಿರ ಯುವಕ ಅಂತಾನೆ ಕರೀತಾ ಇದ್ದಾರೆ. ಬೇಜಾರಿಲ್ಲ, ಇನ್ನಾದ್ರೂ ಸ್ವಲ್ಪ ಲಾಜಿಕ್ ಇಟ್ಕೊಂಡು ಮಾತಾಡಿ. ಜನರಿಗೆ ಏಮಾರಿಸೋದನ್ನ ನಿಲ್ಲಿಸ್ಬಿಡಿ. ಜನರು ಬುದ್ಧಿವಂತರಾಗಿದ್ದಾರೆ, ನಮಗೆ ಸತ್ಯ ಏನು ಅಂತ ಗೊತ್ತು. ಫ್ರೆಂಡ್ಸ್, ರಾಹುಲ್ ಗಾಂಧಿ ತಲುಪುವ ತನಕ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.